ಆಚಾರವಿಲ್ಲದ ನಾಳೆಗೆ ಚರ್ಚೆ. ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಐವನ್ ಡಿಸೋಜ್ ಅವರೇ, ಇಂಥ ಸಂದರ್ಭಗಳಲ್ಲಿ ಈಗ BJP ಕಡೆಯಿಂದನೂ ಕೆಲವೊಮ್ಮೆ ಇಂಥ ಹೇಳಿಕೆ ಬಂದಿವೆ, ವಿಶೇಷವಾಗಿ ಸಿದ್ದರಾಮಯ್ಯ ಅವರ ಮಗನ ಸಾವಿಗೆ ಸಂಬಂಧಪಟ್ಟಂತೆ. ಇದೇ ಉಪಚುನಾವಣಾ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಅವರು ಮಾತನಾಡಿದರು. ಆ ನಂತರದಲ್ಲಿ ಸಿದ್ದರಾಮಯ್ಯನವರು ಹೇಳಿದರು, ನಾವು ಮಾಡಿದ ತಪ್ಪಿಗೆ ಶಿಕ್ಷೆ ನಮಗೇ ಆಗಲಿ, ನಮ್ಮ ಮಕ್ಕಳಿಗೆ ಕೊಡೋದು ಬೇಡ ಅಂತ ಕೂಡ ಮಾತನಾಡಿದರು. ನನ್ನ ಪ್ರಶ್ನೆ ಇಷ್ಟೇ, ಇಂಥ ಹೇಳಿಕೆಗಳು ಬರೋದು ಯಾವುದೋ ಒಂದು ಫ್ರಸ್ಟ್ರೇಷನ್ ಕಾರಣದಿಂದನಾ? ಬರೀ ರಾಜಕೀಯಕ್ಕಿಂತ ಹೇಳಿಕೆ ಬರಲ್ವಾ? ಇನ್ನೇನು ದ್ವೇಷ ಇದೆಯಾ? ಏನಾದರೂ ಅಮಿತ್ ಶಾ, ಏನಾದರೂ ಮೋದಿ ಅಂತನಾ? ಹರಿಪ್ರಸಾದ್ ಈಗ ಇವರು ಹರಿಪ್ರಸಾದ್ ಅವರು ಈ ಹೇಳಿಕೆ ಕೊಡಬೇಕಾಗಿದ್ರೆ ಏನು ರಾಜಕೀಯವಾಗಿ ಅವರೇನು ಅಪ್ರಬುದ್ಧರು ಅಲ್ಲ, ಮೆಚೂರ್ಡ್ ಪಾಲಿಟಿಷಿಯನ್. ಮತ್ತು ವಿದ್ಯಾರ್ಥಿ ಜೀವನದಿಂದ ಬಂದವರು, ಅನೇಕ ಸ್ತರದಲ್ಲಿ ಕೆಲಸ ಮಾಡಿದವರು, ಮೂರನೇ ಬಾರಿ ಪಾರ್ಲಿಮೆಂಟ್ ಸದಸ್ಯರಾಗತಕ್ಕಂಥವ್ರು, ಮತ್ತು ASCC ಜನರಲ್ ಸೆಕ್ರೆಟರಿ. ಅವರು ಏನಾದರೂ ಒಂದು ಹೇಳಬೇಕಾಗಿದ್ರೆ ಅದರ ಹಿಂದೆ ಉದ್ದೇಶ ಇದ್ದಿರಬೇಕು, ಅವರು ಏನಾದರೂ ಕಳಕಳಿ ಇದ್ದಿರಬೇಕು, ಅಥವಾ ಯಾವುದೇ ವಿಚಾರವನ್ನು ಯಾವ ರೀತಿಯಲ್ಲಿ ವ್ಯಕ್ತಪಡಿಸಬೇಕು ಅಂತ ಹೇಳುವಂಥದ್ದು ಅವರ ಚಿಂತನೆ ಇರಬೇಕು ಅಂತ ನನಗೆ ಅನಿಸುತ್ತೆ. ನಾನಂತೂ ಸ್ಪಷ್ಟಪಡಿಸಿದ್ದೇನೆ, ನನ್ನ ಈ ಮಾತುಗಳು ನನಗೆ ಕೇಳಿದರೆ ನನ್ನ ಮನಸ್ಸಿಗೆ ಅದು ಎಲ್ಲೇ ಒಂದು ಕಡೆ ಇಂಥ ಮಾತುಗಳು ಆಡಬಾರ್ದಿತ್ತು ರಾಜಕಾರಣದಲ್ಲಿ, ರಾಜಕಾರಣಕ್ಕೂ ವ್ಯಕ್ತಿಗೂ ನಾವು ಸಂಬಂಧ ಕಲ್ಪಿಸಬಾರ್ದಿತ್ತು ಅಂತ ಹೇಳುವಂಥದ್ದು ಹೇಳ್ತೇನೆ. ಆದರೆ ಮಧುಸೂದನ್ ಅವರಿಗೆ ಮಾತಾಡ್ತಾ ಹೇಳ್ತಾ ಇದ್ರು, ಯಾರು ಬೀದಿಯಲ್ಲಿ ಹೋಗೋ ಮಾತಾಡ್ತಿದ್ರು, ನಾವು ಅದನ್ನು ಕೇಳೋದಿಲ್ಲ, ಎಂಥ ಬೈದರು ಕೇಳೋದಿಲ್ಲ, ಯಾಕೆಂದರೆ ಅವನ ಸ್ವಭಾವ. ಈ ಸ್ವಭಾವ BJPಯಲ್ಲಿ ಕೂಡ ಕಾಂಗ್ರೆಸ್ನಲ್ಲಿ ಅವರಿಗೆ ನಾಯಕತ್ವ ಹೇಳುವಂಥ ಮಟ್ಟ ಹೇಳುವಾಗ ಕಾಂಗ್ರೆಸ್ ನಾಯಕರಿಗೆ BJP ನಾಯಕರು ಏನು ಮಾತಾಡಿದ್ರು ಅಂತ ಹೇಳೋದನ್ನು ಕೂಡ ಅವ್ರು ನೆನಪಿಟ್ಟುಕೊಳ್ಬೇಕಾದ ಅನುಭವ ಇದೆ. ಹಾಗಾಗಿ ಅವರು ಕಾಂಗ್ರೆಸ್ಗೇನೆ ಬಿಟ್ಟು ಮಾಡೋದು ಬೇಡ, ಇಂಥ ಮಾತಾಡತಕ್ಕಂಥ ರಾಜಕಾರಣ ಸರಿಯಲ್ಲ ಅಂತ ಹೇಳೋದನ್ನು ನಾವು ಎಲ್ಲರೂ ಒಪ್ಪಿಕೊಳ್ಬೇಕು. ಅದು ಇದು ಇಟ್ ಈಸ್ ವಿದೌಟ್ ಎನಿ ಪೊಲಿಟಿಕಲ್ ಎಫಿಲಿಯೇಷನ್. ನಾವು ಯಾವ ಪಕ್ಷಕ್ಕೂ ಸಂಬಂಧಪಟ್ಟಿರ್ಬೋದು, ಯಾವುದೇ ಪಕ್ಷದ ಸಿದ್ಧಾಂತದಲ್ಲಿ ಕೂಡ ಯಾರಿಗೂ ಆರೋಗ್ಯದ ವಿಚಾರ ಮಾತಾಡು, ಇಂಡಿವಿಜುವಲ್ ಆಗಿ ಮಾತಾಡಬೇಕು ಅಂತ ಎಲ್ಲಿ ಇಲ್ಲ. ವೈಯಕ್ತಿಕ ವಿಚಾರಗಳು ಬೇರೆ, ಅವರ ಸಾಮಾಜಿಕ ಜೀವನ ಬೇರೆ, ಅಥವಾ ಅವನ ವೈಯಕ್ತಿಕ ಜೀವನ ಬೇರೆ, ರಾಜಕಾರಣ ಬೇರೆ ಅಂತ ನಾವು ಹೇಳ್ತೇವೆ. ಆದರೆ ಒಂದಕ್ಕೊಂದು ಸಾಧಾರಣ ಸಂಬಂಧ ಇರ್ತದೆ. ವೈಯಕ್ತಿಕ ಜೀವನದಲ್ಲಿ ಅವನು ಸರಿಯಾಗಿಲ್ಲದಿದ್ರೆ ರಾಜಕಾರಣದಲ್ಲಿ ಕೂಡ ಅದನ್ನು ಬೊಟ್ಟು ಮಾಡುತ್ತಾರೆ. ಬೋಗಸ್ ಚಾಣಕ್ಯ, ಡೂಪ್ಲಿಕೇಟ್ ಚಾಣಕ್ಯ, ಇವೆಲ್ಲ ರಾಜಕೀಯದ ಮಾತುಗಳು. ಅವ್ರೇ ನಡೆಯಲ್ಲ ರೀ, ಅವರೆಲ್ಲ ಆ ರಾಜ್ಯ ಸೋತ್ರು, ಈ ರಾಜ್ಯ ಸೋತ್ರು, ನಡೀತಾ ಇಲ್ಲ ಪ್ಲಾನು, ಏನ್ ಬೇಕಾದ್ರೂ ಮಾತಾಡಿ ಸರ್. ಪೊಲಿಟಿಕಲಿ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದೀವಿ. ಅದು ನಾವು ಹೇಳ್ತದ, ಅದನ್ನು ಹೇಳ್ತಾ ಹೇಳ್ತೇವೆ, ಅದು ಫ್ಲಾಪ್ ಶೋ, ಅದು ಅದು ಏನು 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 ಪ್ರಯೋಜನ ಇಲ್ದಕ್ಕಂಥ ಮಾಡಿದಕ್ಕಂಥ ಶೋ, ಬೇಕಾದಷ್ಟು ಹೇಳ್ತೇವೆ ನಾವು. ಓಕೆ, ಆದರೆ ಇಂಥ ವಿಚಾರಗಳು ಬಹುಶಃ ನನಗೆ ಅನಿಸುತ್ತೆ BK ಹರಿಪ್ರಸಾದ್ ಅವರು ಇಲ್ಲೇ ಒಂದು ಕಡೆ ಈ ಒಂದು ಇಂಥ ಮಾತನ್ನು ಖಂಡನೆ ಮಾಡುವ ರೀತಿಯಲ್ಲಿ ಅವ್ರು ಹೇಳಿದ್ದಾರೆ. ಏನು ಇತ್ತೀಚೆಗೆ ಈ 3 ದಿವಸಗಳ ಕಾಲ BJP ಅವರು ಕಾಂಗ್ರೆಸ್ ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದರು, ಒಂದು ಚುನಾಯಿತ ಒಂದು ಪ್ರಜಾಪ್ರಭುತ್ವ ಮಾದರಿ ನಡೆಯುವಂಥ ಸರ್ಕಾರವನ್ನು ಬೀಳಲಿಕ್ಕೆ ಕೆಡವಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದರು, ಅದು ಸಂಕ್ರಾಂತಿ ಸಂದರ್ಭದಲ್ಲಿ ಮಾಡಿದರು, ಅದು ಕ್ರಮ ಸರಿಯಲ್ಲ ಅಂತ ಹೇಳುವುದನ್ನು ಅವರು ಸಮರ್ಥನೆ ಮಾಡಿ ಹೇಳುವಾಗ ಅಮಿತ್ ಶಾ ಅವರಿಗೆ ಮಾಡತಕ್ಕಂಥ ಸಿದ್ದರಾಮಯ್ಯನವರು ಯಡಿಯೂರಪ್ಪನವರು ಏಜ್ ಬಗ್ಗೆ ಎಲ್ಲ ಮಾತಾಡಿದರು, 76 77. ದಟ್ ಈಸ್ ಸಮ್ ಟೈಮ್, ಅದು ಅವ್ರಿಗೆ ಏಜ್ ಆಗಿದ್ದಾರೆ, ಅವರು ಏನು ಆ ರೀತಿ ಮಾತಾಡಿಬಿಟ್ಟಿದ್ದಾರೆ. ಪೊಲಿಟಿಕಲಿ ಏಜ್ ಇದೆಯಾ ಸರ್? ಪೊಲಿಟಿಕ್ಸ್ ಗೆ ಏಜ್ ಇದೆಯಾ ಡಿಸೋಜ್ ಅವರೇ? ಇನ್ನು ಬುದ್ಧಿ ಬರಲಿಲ್ಲ. 58-60 ವರ್ಷ ಅಂತ ಲಿಮಿಟ್ ಇದೆಯಾ ಸರ್? ಅಲ್ಲ, ನಾನು ಅವರ ಭಾಷೆ, ನಾನು ಅವರ ಏನು ಬೈಟನ್ನು ಕೇಳಿದ್ದೇನೆ. ಅವ್ರು ಏನ್ ಹೇಳಿದ್ರು, ಅವ್ರು 76 ವರ್ಷ ಪ್ರಾಯ ಆದ್ರೂ ಇದು ಬುದ್ಧಿ ಬಂದಿಲ್ಲ ಅಂತ ಹೇಳಿದ್ರು. ಆಸೆ ಹೋಗಿಲ್ಲ, ಬುದ್ಧಿ ಬಂದಿಲ್ಲ. ದಟ್ ಈಸ್ ಇನ್ ಪೊಲಿಟಿಕ್ಸ್, ದಟ್ ಇಸ್ ದೇರ್. ನಾವು ಹೇಳ್ತೇವೆ ಅವ್ರು ಮೆಚೂರ್ ಆಗಿಲ್ಲ ರೀ, ಮಕ್ಕಳು ರೀ ಅವನಿಗೆ 25 ವರ್ಷ, ಅವನೇನು ರಾಜಕಾರಣ ಮಾಡೋದು, ಅವನೇನು ನನಗೆ ಬುದ್ಧಿವಾದ ಹೇಳೋದು, ದಟ್ ಈಸ್ ನಾಟ್ ಎ ಔಟ್ ಆಫ್ ದಿ ಕಾಂಟೆಸ್ಟ್ ಅಂತ ನನಗೆ ಅನಿಸೋದು. ಆದರೆ ಇಂಥ ವಿಚಾರಗಳು ಬಂದಾಗ ಇಲ್ಲೇ ಒಂದು ಕಡೆ ನಮಗಿದು ಅಗತ್ಯ ಇತ್ತು ಅಂತ ನೀವು ಕೇಳಿದ್ರೆ ಐ ಆಲ್ಸೋ ಅಗ್ರಿ ವಿತ್ ಯು ದಟ್ ದಿಸ್ ವುಡ್ ನಾಟ್ ಹ್ಯಾವ್ ನೆಸೆಸರಿ ಅಂತ ನಾವು ಹೇಳ್ತೀವಿ. ಫೈನ್. ಮಧುಸೂದನ್ ಅವರೇ ನಿಮ್ಮ ಪಾರ್ಟಿ ಕಡೆಯಿಂದನೂ ಹೇಳಿದ್ದಾರೆ ಇಂಥ ಮಾತುಗಳು, ಕ್ಷಮೆ ಬಂದಿಲ್ಲ ಅಂತ. ನಾನು ಕೇಳೋದು ಕ್ಷಮೆ, ಮಾತಾಡ್ತೀನಿ ಇವತ್ತು. ಅಲ್ಲ ನೋಡಿ, ಒಂದ್ ನಿಮಿಷ, ಜನಾರ್ದನ್ ರೆಡ್ಡಿ ಅವರು ನಮ್ಮ ಪಾರ್ಟಿಯಲ್ಲಿ ಇದಾರೋ ಇಲ್ಲೋ ಆ ಮಾತು ಬೇರೆ. ಜನಾರ್ದನ್ ರೆಡ್ಡಿ ಅವರು ಈ ಮಾತಾಡಿದಾಗ ಮೊತ್ತ ಮೊದಲ ಬಾರಿಗೆ ಅದನ್ನ ವಿರೋಧ ಮಾಡಿದ್ದೆ ನಮ್ಮ ಸ್ನೇಹಿತ ಸುರೇಶ್ ಕುಮಾರ್ ಅವರು, ನಾನು ಅದನ್ನ ವಿರೋಧ ಮಾಡಿದೆ. ಮತ್ತ ಆ ನಂತರದಲ್ಲಿ ಯಡಿಯೂರಪ್ಪ ಅವರು ಸ್ಟೇಟ್ಮೆಂಟ್ ಕೊಟ್ರು, ಅವ್ರು ಆ ರೀತಿ ಮಾತಾಡಬಾರ್ದು ಅಂತ ಹೇಳಿ ಹೇಳಿದ್ರು. ನಾವು ಒಂದೇ ಊರಿನಲ್ಲಿ ಇರೋರು, ನಾನು ಸಿದ್ದರಾಮಯ್ಯನವರು, ಬಹಳ ವರ್ಷಗಳಿಂದ ರಾಜಕಾರಣ ಮಾಡಿದೀವಿ. ನಾನು ಯಾವತ್ತೂ ಸಿದ್ದರಾಮಯ್ಯನವರ ನೆರಳಿನಲ್ಲಿ ರಾಜಕಾರಣ ಮಾಡಿದಂತ ವ್ಯಕ್ತಿ ಅಲ್ಲ, ವ್ಯಕ್ತಿಗತವಾದಂತ ಸಂಬಂಧಗಳು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಯಡಿಯೂರಪ್ಪ ಸಿದ್ದರಾಮಯ್ಯನವರ ಮಗ ತೀರ್ಕೊಂಡಾಗ ಮೈಸೂರಿನ ಆ ಒಂದು ದೊಡ್ಡದಾದಂತ ಆ ಎಕ್ಸಿಬಿಷನ್ ಆ ಗ್ರೌಂಡ್ಸ್ ಅಲ್ಲಿ ಅಂತ್ಯ ಸಂಸ್ಕಾರ ಅವರು ಅಂತಿಮ ದರ್ಶನಕ್ಕೆ ಇಟ್ಟಾಗ 3 ಗಂಟೆ ನಾನು ಕ್ಯೂನಲ್ಲಿ ನಿಂತ್ಕೊಂಡು ಹೋಗಿ ಆ ಹುಡುಗನ ರಾಕೇಶ್ ಅವ್ರನ್ನ ನೋಡಿ
ಸಿದ್ದರಾಮಯ್ಯನವ್ರ ಜೊತೆ ಮಾತಾಡಿ ಸಾರಿ ಸಾರಿ ಹಿಂಗಾಗಬಾರ್ದಾಗಿತ್ತು ಅಂತ ಹೇಳಿ ಮಾತಾಡಿಸಿ ವಾಪಸ್ ಬಂದಿದ್ದೀನಿ. ಇದು ವ್ಯಕ್ತಿಗತವಾಗಿ ನಾವು ನಡ್ಕೊಳ್ಳುವಂತ ರೀತಿ. ಆದ್ರೆ ಈ ಕಾಂಗ್ರೆಸ್ ನಲ್ಲಿ ಇಂಥದ್ದಕ್ಕೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಇದು ದೊಡ್ಡ ಸಂಗತಿ ಅಲ್ಲ ಅಂತ ಅನ್ನಿಸ್ಬಿಟ್ಟಿದೆ. ಯಾರ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ಬೋದು. ಈ ದೇಶದ ಪ್ರಧಾನಮಂತ್ರಿ ಬಗ್ಗೆ ಏನೆಲ್ಲ ಮಾತಾಡಿದ್ರು, ಸೋನಿಯಾ ಗಾಂಧಿ ಹೇಳಿದ್ರು ಮೌತ್ ಕಾ ಸೌದಾಗರ್ ಅಂತ ಹೇಳಿದ್ರು. ಅಷ್ಟು ಒಂದೇ ಅಲ್ಲ, ಅಲ್ಲಿ ಒಬ್ಬ ಮಹಾಪುರುಷ ಇದ್ದಾನೆ ಮಣಿಶಂಕರ ಅಯ್ಯರ್ ಅಂತ ಹೇಳಿ, ಅತ್ಯಂತ ದೊಡ್ಡ ಮಹಾಪುರುಷ ಆತ. ನೀಚ್ ನೀಚ್ ಆತ ಒಂದು ಸರಿ ಹೇಳ್ದ ಚಾಯ್ವಾಲಾ ಪ್ರಧಾನಮಂತ್ರಿ ಬರೆಗಾ ಉಸ್ಕೋ ಬೋಲೋ ಹಮಾರ ಎಐಸಿಸಿ ಆಫೀಸ್ ಮೇ ಹಮ್ ಛೋಟಾ ಸಾ ಜಗಹ ದೇಂಗೆ ಯಹಾ ಚಾಯ್ ಕಾ ದುಕಾನ್ ಖೋಲೇವು ಆಕೆ. ನೀವು ಚಾಯ್ ಪೇ ಚರ್ಚಾ ಮಾಡಿದ್ರಿ ಆಮೇಲೆ ಆಮೇಲಿಂದ ಇನ್ನೂ ಒಂದು ಮಾತು ನಾನು ಕೇಳ್ತಾ ಇರೋದು, ಇತ್ತೀಚಿನ ಮೊನ್ನೆ ಗುಜರಾತ್ ಚುನಾವಣೆಯಲ್ಲಿ ಅದೇ ಮಣಿಶಂಕರ ಅಯ್ಯರು ಓಯಕ್ ನೀಚೆ ಅಂತ ಹೇಳಿ, ಅಂದ್ರೆ ಪ್ರಧಾನಮಂತ್ರಿಗಳ ಜಾತಿಯನ್ನ ಹಿಡಿದು ಮಾತನಾಡ್ತಾರಂತ. ಅಂದ್ರೆ ಇದು ಎಲ್ಲಿ ಮಟ್ಟಕ್ಕೆ ಹೋಗ ರಾಜ್ ಬಬ್ಬರ್. ಈಗ ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಏನಂತ ಹೇಳ್ತಾರೆ, ರುಪಿಯ ವ್ಯಾಲ್ಯೂ ಈ ರೀತಿ ಬೀಳ್ತಾ ಇದೆ, ಅದು ಮೋದಿ ಅವರ ತಾಯಿಯೇ ವಯಸ್ಸಿನ ರೀತಿ ಬೀಳ್ತಾ ಇದೆ ಅಂತ ಹೇಳಿ ಹೇಳ್ತಾರೆ. ಅದೇ ಎಲ್ಲೆಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಪ್ರಶಾಂತ್ ಆತು ಇಂಥ ಹೇಳಿಕೆಗಳು ಬಂದಾಗ ಇದೇನು ಮೊದಲಲ್ಲ, ಇದೇ ಫಸ್ಟ್ ಟೈಮು ಯಾರೋ ಮಾತನಾಡಿಬಿಟ್ಟಿದ್ರೆ ಅಂತ ನಾನು ಹೇಳಾರೆ. ಅನೇಕ ಬಾರಿ ಹೇಳಿರ್ತಾರೆ. ಆ ಸಂದರ್ಭದಲ್ಲಿ ಆಯಾ ಪಕ್ಷಗಳ ಹೈಕಮಾಂಡ್, ಅದರ ಮುಖಂಡರು, ಅದರ ನಾಯಕರುಗಳು ಏನು ಮಾಡಬೇಕು ಅದು ನಡೀತಾ ಇದೆಯಾ ಇತ್ತೀಚಿನ ವರ್ಷಗಳಲ್ಲಿ? ರಮಕಾಂತ್, ಸೋಷಿಯಲ್ ಮೀಡಿಯಾದ ಒಂದು ಪ್ರಭಾವ ಆರಂಭವಾದ ಮೇಲೆ ಇಂಥ ಹೇಳಿಕೆಗಳ ಸಂಖ್ಯೆ ವಿಪರೀತವಾಗಿ ಜಾಸ್ತಿ ಆಗ್ತಾ ಇದೆ. ಪೊಲಿಟಿಕಲ್ ಮೈದಾನದಲ್ಲಿ ಕೆಲವೊಮ್ಮೆ ತೊಡೆ ತಟ್ಟತಕ್ಕಂಥ ಹೇಳಿಕೆಗಳನ್ನು ಕೊಡ್ತಕ್ಕಂಥ ಅದು ಬೇರೆ. ಆದರೆ ವೈಯಕ್ತಿಕವಾಗಿ ಯಾರೋ ನೋವಿನಲ್ಲಿದ್ದಾಗ, ವೈಯಕ್ತಿಕವಾಗಿ ಯಾರೋ ಆಸ್ಪತ್ರೆಯಲ್ಲಿದ್ದಾಗ, ಯಾವುದೋ ರೋಗದಿಂದ ಬಳಲ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇಂಥ ಹೇಳಿಕೆಗಳನ್ನು ಕೊಟ್ಟಾಗ ಆಯಾ ರಾಜಕೀಯ ಪಕ್ಷಗಳು ಅದನ್ನು ಇಮಿಡಿಯೇಟ್ ಆಗಿ ಕಂಡೆಮ್ ಮಾಡಬೇಕು, ಅವ್ರಿಗೆ ಕ್ಷಮೆಯನ್ನು ಕೇಳಲಿಕ್ಕೆ ಹಚ್ಚಬೇಕು. ಇಲ್ಲ ಇಲ್ಲವಾದಲ್ಲಿ ಏನಾಗುತ್ತೆ, ಒಮ್ಮೆ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟ ನಂತರ ಬೇರೆ ಪಕ್ಷದ ಕಾರ್ಯಕರ್ತರೇನಿರ್ತಾರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಂಗೆ ಒಬ್ರಿಗೊಬ್ರು ಆರೋಪ ಪ್ರತ್ಯಾರೋಪವನ್ನು ಮಾಡತಕ್ಕಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ. ಇದನ್ನು ನಾವು ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ, ರಾಜಕೀಯ ಪಕ್ಷಗಳು ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ರಾಜಕಾರಣ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ನಿಯಮಗಳಿಗೆ ಒಳಪಟ್ಟು ನಮ್ಮ ದೇಶದಲ್ಲಿ ರಾಜಕಾರಣ ನಡೆದುಕೊಂಡು ಬಂದಿದೆ. ಹಿಂದೆ ಜಯಪ್ರಕಾಶ್ ನಾರಾಯಣ್ ಮತ್ತು ಇಂದಿರಾ ಗಾಂಧಿಯವರ ನಡುವೆ ಎಷ್ಟೇ ರೀತಿಯಾಗಿರ್ತಕ್ಕಂಥ ಪಬ್ಲಿಕ್ಲಿ ಆರೋಪ ಪ್ರತ್ಯಾರೋಪಗಳು ರಾಜಕೀಯವಾಗಿ ನಡೆದರೂ ಕೂಡ ಮೈ ಡಿಯರ್ ಹಿಂದೂ ಅಂತ ಅನೇಕ ಪತ್ರಗಳನ್ನು ಜಯಪ್ರಕಾಶ್ ನಾರಾಯಣ್ ಇಂದಿರಾ ಗಾಂಧಿ ಅವರಿಗೆ ಬರೀತಿದ್ರು, ಇಂದಿರಾ ಗಾಂಧಿ ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ರು. ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆ ಎಲ್ಲ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಹೇಗೆ ನಡೆದುಕೊಂಡ್ವು ಅಂತಕ್ಕಂಥದ್ದು ನಾವು ನೋಡಿದ್ದೇವೆ. ಅಂದ್ರೆ ಅದಕ್ಕೊಂದು ಇತಿಹಾಸ ಇದೆ, ಒಂದು ರೀತಿಯಾಗಿರ್ತಕ್ಕಂಥ ಪರಂಪರೆ ಪ್ರಿಸಿಡೆನ್ಸ್ ಇದೆ. ರಾಜಕಾರಣ ಬೇರೆ, ಆದ್ರೆ ವೈಯಕ್ತಿಕವಾಗಿರ್ತಕ್ಕಂಥ ಯಾರೋ ನೋಮ್ನಲ್ಲಿದ್ದಾಗ ಅದೊಂದು ರೀತಿಯಾಗಿರ್ತಕ್ಕಂಥ ಕಾಮನ್ ಸೆನ್ಸ್ ಅಂತ ನನಗನ್ಸುತ್ತೆ. ಬಿ ಕೆ ಹರಿಪ್ರಸಾದ್ ರಂತ ಒಬ್ಬ ಹಿರಿಯ ರಾಜಕಾರಣಿ ಈ ರೀತಿ ಯಾಕೆ ಮಾತನಾಡಿದ್ರು ಅಂತಕ್ಕಂಥದ್ದಕ್ಕೆ ಪ್ರಾಯಶಃ ಅವರೇ ಉತ್ತರವನ್ನು ನೀಡಬೇಕು. ಅನೇಕ ಬಾರಿ ಅನ್ನಿಸ್ಬೋದು, ಕಾರ್ಯಕರ್ತರನ್ನ ಕಂಡಾಗ ಉತ್ಸಾಹದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನ ಕೊಡ್ತೀವಿ ಅಂತ, ಆದ್ರೆ ಅದು ಕೊಟ್ರೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಮತ್ತು ಆ ಒಂದು ಹೇಳಿಕೆಗಳ ಕಾರಣದಿಂದಾಗಿ ಇಡೀ ವಾತಾವರಣ ಹೇಗೆ ಪೊಲ್ಯೂಟ್ ಆಗುತ್ತೆ ಅಂತಕ್ಕಂಥದ್ದನ್ನ ಕೂಡ ಈ ರೀತಿಯ ಹೇಳಿಕೆಗಳನ್ನ ಕೊಡುವಾಗ ಹಿರಿಯ ನಾಯಕರನ್ನ ಅನಿಸ್ಕೊಂಡವರು ಸ್ವಲ್ಪ ಮಟ್ಟಿಗಿನ ಯೋಚನೆಯನ್ನ ಮಾಡಬೇಕು. ಮತ್ತು ನನಗನ್ಸುತ್ತೆ ಇಷ್ಟರವರೆಗೆ ಬಿ ಕೆ ಹರಿಪ್ರಸಾದ್ ವಿಷಾದವನ್ನಾದರೂ ವ್ಯಕ್ತಪಡಿಸಬಹುದಿತ್ತು. ಬಿ ಕೆ ಹರಿಪ್ರಸಾದ್ಗೇನು ರಾಜಕಾರಣ ಹೊಸ್ತಲ್ಲ, ಯಾವ ರೀತಿಯ ಹೇಳಿಕೆ ಏನು ಪಾರ್ಲಿಮೆಂಟ್ರಿ ಅನ್ಪಾರ್ಲಿಮೆಂಟ್ರಿ ಅಂತಕ್ಕಂಥದ್ದು ಅವರಿಗೆ ಗೊತ್ತಿಲ್ಲ ಅಂತೇನಿಲ್ಲ, ಎಲ್ಲವನ್ನ ಕೂಡ ಅರ್ಥಿರ್ತಕ್ಕಂಥ ಪೊಲಿಟಿಕಲಿ ಮ್ಯಾಚೂರ್ಡ್ ಆಗಿರ್ತಕ್ಕಂಥ ವ್ಯಕ್ತಿ. ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟಾಗ ನೋಡಿ, ಗುಜರಾತ್ನ ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿ ವಿರುದ್ಧ ಹೇಳಿಕೆಗಳನ್ನು ನೀಡ್ತಕ್ಕಂಥದ್ದು ಆಯಾ ರಾಜಕೀಯ ಪಕ್ಷಗಳಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಆದರೆ ಒಂದು ರಾಷ್ಟ್ರೀಯ ಪಕ್ಷದ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಯಾವುದೋ ಒಂದು ಜ್ವರದಿಂದ ಪೀಡಿತರಾಗಿ ಆಸ್ಪತ್ರೆಯಲ್ಲಿದ್ದಾಗ ಅದಕ್ಕೂ ನಿಮ್ಮ ರಾಜಕಾರಣಕ್ಕೂ ತಳಕ್ ಹಾಕ್ತಕ್ಕಂಥದ್ದೇನಿದೆ, ಇದು ಮುಗಿಯದ ಆಟ. ಇದೊಂದು ರೀತಿಯಾಗಿರ್ತಕ್ಕಂಥ ಅತ್ಯಂತ ಕೆಟ್ಟ ಡರ್ಟಿ ಆಟದಲ್ಲಿ ಕೈ ಹಾಕದಂತೆ. ಹೀಗಾಗಿ ನನಗನ್ಸುತ್ತೆ ಕಾಂಗ್ರೆಸ್ ಪಕ್ಷ ತಕ್ಷಣಕ್ಕೆ
ಮಣಿಶಂಕರ್ ಅಯ್ಯರ್ ನೀಡಿರ್ತಕ್ಕಂಥ ಒಂದು ಹೇಳಿಕೆಗೂ ಈ ರೀತಿಯ ಹೇಳಿಕೆಗೂ ಅಜಗಜಾಂತರವಾಗಿರ್ತಕ್ಕಂಥ ವ್ಯತ್ಯಾಸ ಇದೆ. ಅದು ಪೊಲಿಟಿಕಲ್, ಕೆಲವರು ಒಪ್ಪಬಹುದು, ಕೆಲವರು ಒಪ್ಪದೇ ಇರ್ಬೋದು, ಆದರೆ ಇದು ಒಬ್ಬ ವ್ಯಕ್ತಿಯ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಹೀಗಾಗಿ ನನಗನ್ಸುತ್ತೆ ಬಿ ಕೆ ಹರಿಪ್ರಸಾದ್ ದೊಡ್ಡ ಮನಸ್ಸಿನಿಂದ ವಿಷಾದವನ್ನ ವ್ಯಕ್ತಪಡಿಸಿದರೆ ಏನೂ ಕೂಡ ಆಗಲ್ಲ. ಜೊತೆಗೆ ಒಂದು ರೀತಿ ನೋಡಿ, ಇದರ ಇಮಿಡಿಯೇಟ್ ಇಫೆಕ್ಟ್ ನಾವು ಮಾಧ್ಯಮದಲ್ಲಿ ಚರ್ಚೆ ಮಾಡತಕ್ಕಂಥದ್ದು ಒಂದು ಭಾಗ, ಆದ್ರೆ ಈಗ ರಾಜಕೀಯದ ನಿಜಕ್ಕೂ ಅಖಾಡ ನಡೀತಕ್ಕಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ. ನಾನು ಸಂಜೆಯಿಂದ ಸೋಷಿಯಲ್ ಮೀಡಿಯಾನ ಗಮನಿಸ್ತಾ ಇದ್ದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಾಯಕರು ಬಿ ಕೆ ಹರಿಪ್ರಸಾದ್ ವಿಷಯವನ್ನು ಇಟ್ಕೊಂಡು ತಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯಾಖ್ಯಾನ, ಪ್ರಜಾಪ್ರಭುತ್ವದಲ್ಲಿ ಅದಕ್ಕೆ ಅವಕಾಶ ಇದೆ, ಆದ್ರೆ ಇನ್ನೂ ಕೆಟ್ಟದಾಗಿ ಒಬ್ರಿಗೊಬ್ರು ಬೈಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ಹೀಗಾಗಿ ನಾಯಕರನ್ಸ್ಕೊಂಡವರು ಒಂದಿಷ್ಟು ಸಮಾಧಾನ, ತಾಳ್ಮೆ, ರಿಸ್ಟ್ರೇನ್ ಅನ್ನ ತೋರಿಸದೆ ಹೋದಲ್ಲಿ ಜೂನಿಯರ್ ಕಾರ್ಯಕರ್ತರು ಬಾಯಿಗೆ ಬಂದಂಗೆ ಮಾತನಾಡ್ಕೊಳ್ತಾರೆ ಅಂತಕ್ಕಂಥ ಅರಿವು ಇದ್ದು ವಿಷಾದ ವ್ಯಕ್ತಪಡಿಸಿದ್ದು ಒಳ್ಳೇದು ಅಂತ ನನಗೆ. ಫೈನ್ ಫೈನ್, ಐ ವಾಂಟ್ ಡಿಸೋಸ್ ಅವರೇ, ಐ ವಾಂಟ್ ಡಿಸೋಸ್ ಅವರೇ, ಈಗ ಇಂಥ ವಿಚಾರಗಳಲ್ಲಿ ಯಾರು ಯಾರಿಗೆ ಸೂಚನೆ ಕೊಡಬೇಕು? ಸೂಚನೆ ಕೊಟ್ಟೇ ಇವರು ಒಂದು ಸಾರಿ ಕೇಳಬಹುದಾ, ಒಂದು ವಿಷಾದ ವ್ಯಕ್ತಪಡಿಸಬಹುದಾ, ಅಥವಾ ಈಗ ಹರಿಪ್ರಸಾದ್ ಅವರ ಹೇಳಿಕೆಗೆ ಕಾಂಗ್ರೆಸ್ನ ಎಲ್ಲ ನಾಯಕರ ಸಮ್ಮತಿ ಇದೆ ಅಂತ ಸೋಷಿಯಲ್ ಮೀಡಿಯಾ ಮತ್ತು ಜನ ಭಾವಿಸಬಹುದಾ, ಹೇಗಿದು ಅಂತ ಎಂಡೇನು, ಫುಲ್ ಸ್ಟಾಪ್ ಏನಿದೆ ಅಂತ. ಈಗ ಬಿ ಕೆ ಹರಿಪ್ರಸಾದ್ ಅವರು ಯಾವ ಉದ್ದೇಶದಿಂದ ಅಥವಾ ಯಾವ ವಿಚಾರವಾಗಿ ವಿಚಾರವನ್ನು ಈ ರೀತಿ ಮಾತುಗಳನ್ನು ಹೇಳಿದ್ದಾರೆ ಅಂತ ಹೇಳುದು ಅವರು ಅದಕ್ಕೆ ಬೇಕಾದ ಎಕ್ಸ್ಪ್ಲನೇಷನ್ ಕೊಟ್ಟಿಗೆ ಸೂಕ್ತ ವ್ಯಕ್ತಿ. ನಾವು ಏನು ಅದರ ಬಗ್ಗೆ ಮಾತಾಡುವ ಒಂದು ಸ್ಥಿತಿಯಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಬರೇಕ ಒಂದೇ ವಿಚಾರವನ್ನು ನೇರವಾಗಿ ಅವರು ಹೇಳಲಿಲ್ಲ. ಅವರು ಮಾಡಿರ್ತಕ್ಕಂಥದ್ದು ಇತ್ತೀಚೆಗೆ ಆದಂತಹ ಬೆಳವಣಿಗೆಗಳನ್ನ ಉದ್ದೇಶಿಸಿ ಈ ಬೆಳವಣಿಗೆಗೆ ಇವರು ಕಾರಣ ಅಂತ ಹೇಳುವುದನ್ನ ಅವರು ಅದರ ಒಂದು ಅರ್ಥ ಬರುವ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ಹಾಗಾಗಿ ಏನು ಎಂತದ್ದು ಅಂತ ಹೇಳುವಂಥದ್ದು, ಹರಿಪ್ರಸಾದ್ ಏನು ಚಿಕ್ಕ ಮಗು ಅಲ್ಲ ಅಥವಾ ರಾಜಕೀಯದಲ್ಲಿ ಬಹಳ ಅವಸ್ಥೆಯಲ್ಲಿರುವವರು ಅಲ್ಲ. ಈಸ್ ಎ ಸೀನಿಯರ್ ಮೋಸ್ಟ್ ಪೊಲಿಟಿಷಿಯನ್ ಮತ್ತು ಪಾರ್ಲಿಮೆಂಟ್ ಅಲ್ಲಿ ಐವಾನ್ ಡಿಸೋಜ್ ಅವರು ಹರಿಪ್ರಸಾದ್ ನ ಎಂಡಾರ್ಸ್ ಮಾಡ್ತಾ ಇಲ್ಲ, ನಿಜ ಅಲ್ವಾ? ನೀವು ಈ ಮಾತುಗಳಿಗೆ ನನ್ನ ಸಮ್ಮತಿ ಇದೆ ಹೇಳಿ, ಸರಿ ನೀವು ಹೇಳ್ತಾ ಇಲ್ಲ, ನಿಜ ಅಲ್ವಾ? ಇಟ್ ಕಾಂಗ್ರೆಸ್ ಪಾರ್ಟಿ ಡಿಸಿಷನ್ ಅಲ್ಲ. ಹಾಗಾದ್ಮೇಲೆ ಯಾರಾದರೂ ಒಬ್ರು ಆತ್ಮೀಯರೋ ಅಥವಾ ಅವ್ರಿಗಿಂತ ಮೇಲಿನ ಅಧಿಕಾರದಲ್ಲಿರೋ ಹೇಳ್ಬಹುದಲ್ವಾ, ಈ ತರ ಹೇಳ್ಬೇಡಪ್ಪ, ಇಡೀ ಪಾರ್ಟಿ ಇಮೇಜ್ಗೆ ಒಂದು ರೀತಿ ಇಂಥದ್ದು ಕೆಟ್ಟಿಸತರುವಂತಹ ಹೇಳಿಕೆಗಳಿವು, ಅದನ್ನಾದ್ರೂ ಮಾಡಬಹುದಲ್ಲ. ಯಾರ ಕಡೆ ನಾನು ಒಂದು ಸಾರಿ ಇಲ್ಲ ವಿಷಾದ ವ್ಯಕ್ತಪಡಿಸಪ್ಪ ಅಂತ ಹೇಳೋದಿಲ್ಲ ಅಂತ ಹೇಳಿದ್ರೆ ತಾನು ಹೇಳಿದ ಸರಿ ಅಂತ ಅಲ್ವಾ ಹರಿಪ್ರಸಾದ್ ಅವ್ರಿಗೆ? ಈಗ ಅವರು ಸರಿ ಅಂತ ಎಲ್ಲಿಯೂ ಅದನ್ನು ವಾದ ಮಾಡಿಕೊಂಡದಿಲ್ಲ. ಇನ್ನು ಮುಂದಕ್ಕೆ ಅವರು ಬೆಳವಣಿಗೆಯನ್ನು ನೋಡಿ ಯಾವ ರೀತಿ ಹೇಳಿದ್ರು ಅಂತ ಹೇಳುವ ಅವಕಾಶ ಅವರಿಗೆ ಇದಾವೆ. ಅಪರ್ಚುನಿಟಿ ಈಸ್ ವಿತ್ ಹರಿಪ್ರಸಾದ್ ಹತ್ರ ಇದಾವೆ. ಅವರಿಗೆ ಇನ್ನು ಮುಂದಕ್ಕೆ ಅರಿವಾಗಿ ಹರಿಪ್ರಸಾದ್ ಅವರಿಗೆ ಇನ್ನು ಮುಂದಕ್ಕೆ ಅರಿವಾಗಿ ಅವರು ವಿಷಾದ ವ್ಯಕ್ತಪಡಿಸಬಹುದು, ಕ್ಷಮೆ ಕೇಳಬಹುದು ಅಂತ ಐವಾನ್ ಡಿಸೋಜಾ ಅವ್ರು ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಐವಾನ್ ಡಿಸೋಜಾ ಅವ್ರಿಗೆ ಪಾಪ ಒಂದು ರೀತಿಯಾದಂತಹ ಒಂದು ಆತಂಕದಲ್ಲಿ ಇದ್ದಾರೆ ಅವರು. ಅವ್ರಿಗೆ ಹರಿಪ್ರಸಾದ್ ಹೇಳಿರೋದು ತಪ್ಪು ಅಂತ ಹೇಳಬೇಕು ಅಂತ ಹೃದಯ ಅನ್ಸುತ್ತೆ, ಆದ್ರೆ ತಪ್ಪು ಅಂತ ಹೇಳ್ಬಿಟ್ರೆ ಏನಾಗುತ್ತೋ ಅಂತ ರಾಜಕೀಯ ಬುದ್ಧಿವಂತಿಕೆ ಇದೆ. ಆದ್ರೆ ಈ ರೀತಿಯಾದಂತ ದ್ವಂದ್ವದಲ್ಲಿ ಬಿ ಎಲ್ ಶಂಕರ್ ಇರಲಿಲ್ಲ. ನಾನು ಬಿ ಎಲ್ ಶಂಕರ್ ಬೇರೆ ಒಂದು ಟಿವಿನಲ್ಲಿ ಮಾತಾಡ್ತಾ ಇದ್ದಾಗ ಈ ಪ್ರಶ್ನೆ ಕೇಳಿದಾಗ ಬಿ ಎಲ್ ಶಂಕರ್ ಬಹಳ ಅತ್ಯಂತ ಕಡಿಮೆ ಶಬ್ದಗಳಲ್ಲಿ ಹೇಳಿದ್ರು, ಅವ್ರು ಮಾತಾಡಿದ್ದು ತಪ್ಪು, ನಾನು ಇದನ್ನ ಖಂಡಿಸ್ತೇನೆ ಅಂತ ಹೇಳಿದ್ರು. ಆವಾಗ ನಾನು ಹೇಳಿದೆ, ಬಿ ಎಲ್ ಶಂಕರ್ ಇದು ನಿಮ್ಮ ಸಂಸ್ಕೃತಿ, ಇದು ನಿಮ್ಮ ಪಕ್ಷದ ಒಬ್ಬ ನಾಯಕ ತಪ್ಪು ಮಾಡಿದ್ರು ತಪ್ಪು ಅಂತ ಹೇಳುವಂತ ಒಂದು ಧೈರ್ಯವನ್ನ ನೀವು ತೋರಿಸಿದಿರಿ, ನಿಮ್ಮನ್ನ ನಾನು ಅಭಿನಂದಿಸ್ತೇನೆ. ಆದರೆ ಕಾಂಗ್ರೆಸ್ ಪರವಾಗಿ ಈ ರೀತಿಯಾಗಿ ಅದನ್ನು ತಪ್ಪು ಅಂತ ಹೇಳುವಂತ ಅಧಿಕಾರ ನಿಮಗಿಲ್ಲ. ಇದನ್ನ ಹೇಳಬೇಕಾದಂತವ್ರು ಯಾರು? ಗುಂಡೂರಾವ್ ಹೇಳಬೇಕು. ಮತ್ತೆ ಮಾತಾಡಿರೋದು ಯಾರ ಬಗ್ಗೆ? ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ಬಗ್ಗೆ. ಅದಕ್ಕೋಸ್ಕರವಾಗಿ ನಿಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಹೇಳಬೇಕು ಇದನ್ನ. ಅದು ಎಂಥ ಮಾತಾಡಿಬಿಟ್ಟಿದ್ದಾರೆ ಎಷ್ಟು ಮಟ್ಟಿಗೆ ಅಂತಂದ್ರೆ, ನಮ್ಮ ಕರ್ನಾಟಕದಲ್ಲಿ ಅವ್ರೇನು ಬೇರೆಯವರಲ್ಲ, ಕನ್ನಡದವರು. ನಿಮ್ಗೆ ವಾಂತಿ ಭೇದಿ ಬರ ಅಂತಂತಂದ್ರೆ, ವಾಂತಿ ಭೇದಿ ಅಂತನ್ನುವಂಥದ್ದು ಕಾಲರಾಕ್ಕೆ ಹೇಳೋ ಅಂತ ಒಂದು ಪರ್ಯಾಯವಾಚಿ ಶಬ್ದ. ನಿಮ್ಗೆ ವಾಂತಿ ಭೇದಿ ಬರ ಅಂತಂದ್ರೆ ನಿಮ್ ಸತ್ತೋಗು ಅಂತ ಅನ್ನೋ ರೀತಿ ಕೊಟ್ಟಂತ ಶಾಪ ಅದು. ಇವ್ರಿಗೆ ಶಾಪ ಕೊಡೋ ಅಷ್ಟು ನೈತಿಕತೆ ಎಲ್ಲರೂ ಇದೆ ಹರಿಪ್ರಸಾದ್ಗೆ. ಫೈನ್ ಫೈನ್, ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಹಾಗಾದ್ರೆ ಇದರ ಆಚೆಗೆ
ಈ ಆಪರೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತ ಅಸ್ತ್ರಗಳು ಏನೇನು ಪ್ರಯೋಗ ಆಗ್ತಾ ಇದೆ, ಇನ್ನೂ ಉಳ್ಕೊಳ್ತೀವಿ ನಾವು ಹರಿಯಾಣದಲ್ಲಿ ಅಂತ ಒಂದು ವಾದ ಇದೆ. ಸಿ ಎಲ್ ಪಿ ಮೀಟಿಂಗ್ ಅದರ ಹಿಂದೆ ಏನಾದರೂ ನೀವು ಬರ್ದೇ ಇದ್ರೆ ಅನರ್ಹತೆ ಅಸ್ತ್ರ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾಗಾದ್ರೆ ಆಪರೇಷನ್ ಈಗಲೂ ಕೂಡ ಮುಗಿದಿಲ್ವಾ, ಮುಗಿದೇ ಹೋಗಿದೆಯಾ? ಚರ್ಚೆ ಮುಂದುವರಿಸ್ತೀನಿ ಬೇಕಾದ್ಮೇಲೆ.